ನಮಸ್ಕಾರ ಎಲ್ರಿಗೂ ಇವತ್ತು ಆರೋಗ್ಯಕರವಾದ ಮೆಂತೆ ಪರೋಟ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೆಂತೆ ಪರೋಟ ಮಾಡಲಿಕ್ಕೆ ಏನೇನು ಬೇಕಂತ ಹೇಳಿ ತೋರಿಸ್ತೇನೆ ನೋಡ್ರಿ ಅರ್ಧ ಕೆ ಜಿಯಷ್ಟು ಗೋಧಿ ಹಿಟ್ಟು ತೊಗೊಂಡೇನಿ ಸ್ವಲ್ಪ ಒಂದು ಕಟ್ಟಿನಷ್ಟು ಮೆಂತೆ ಸೊಪ್ಪು ತೊಗೊಂಡು ಸೋಸ್ಕೊಂಡು ಕ್ಲೀನಾಗಿ ತೊಳೆದು ಇಟ್ಕೊಂಡೇನಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ ಆಮೇಲೆ ಹಸಿ ಮೆಣಸಿನಕಾಯಿ ಪೇಸ್ಟ್ ತೊಗೊಂಡಿದ್ದೀನಿ ಸ್ವಲ್ಪ ಅರಿಶಿನ ತೊಗೊಂಡಿದ್ದೀನಿ ನೋಡಿ ಸ್ವಲ್ಪ ಹಿಟ್ಟು ಕಲಸ್ಕೊಳಕ್ಕೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಮೆಂತೆ ಸೊಪ್ಪೇನಿತ್ತಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೆನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ರಿ ಜಾಸ್ತಿ ತಿನ್ನೋರಿದ್ರೆ ಜಾಸ್ತಿ ಹಾಕ್ಕೊಳ್ರಿ ಕಡಿಮೆ ತಿನ್ನೋರಿದ್ರೆ ಕಡಿಮೆ ಹಾಕ್ಕೊಳ್ರಿ ಈಗ ಇದನ್ನು ಎಲ್ಲ ಮಿಕ್ಸ್ ಮಾಡಿ ಚಪಾತಿ ಹಿಟ್ಟಿನ ಹದಕ್ಕೆ ನಾನು ಕಲಿಸ್ತಾ ಇದ್ದೀನಿ ನೋಡ್ರಿ ಒಣ ಹಿಟ್ಟಿನಾಗ ಮೆಂತ್ಯ ಸೊಪ್ಪೆಲ್ಲ ಮಿಕ್ಸ್ ಆಗಬೇಕು ಫಸ್ಟ್ ಒಣದ ಫಸ್ಟ್ ಹಿಂಗೆಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ತೊಗೊಂಡು ಹಿಟ್ಟು ಕಲಿಸ್ಕೋಬೇಕು ಒಮ್ಮಾಕ್ಲಿ ನೀವು ಮಿಕ್ಸ್ ಮಾಡಿದ ಹಿಟ್ಟು ಕಲಸಿದ್ರೆ ಪರೋಟ ಚೆನ್ನಾಗಿ ಬರೋದಿಲ್ಲ ನೋಡ್ರಿ ಈ ಹದಕ್ಕೆ ಚಪಾತಿ ಹಿಟ್ಟು ಹೆಂಗೆ ಕಲಿಸ್ತೀವಿ ಆ ರೀತಿ ಕಲಿಸ್ಕೊಂಡೀನಿ ಇದು ಚಪಾತಿ ತಿಂದು ತಿಂದು ಡೈಲಿ ಬೇಜಾರಾತಂದರೆ ಈ ಥರ ಮೆಂತೆ ಪರೋಟ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೂ ಒಳ್ಳೇದಾಕತಿ ಮತ್ತು ಕೂದಲಕ್ಕೂ ಮೆಂತೆ ಸೊಪ್ಪು ತುಂಬ ಒಳ್ಳೆಯದು ಆರೋಗ್ಯಕ್ಕೂ ಒಳ್ಳೆಯದು ಒಂದು 5 ನಿಮಿಷ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ ನೋಡ್ರಿ ನಾನು ಹಿಟ್ಟು ನಾದಿಟ್ಟಿದ್ನಲ್ಲ ಅದು 5 ನಿಮಿಷ ಆಗೈತಿ ಸಾಫ್ಟಾಗಿ ನೆಂದೈತಿ ಈಗ ನಾನು ಹೆಂಗೆ ಪರೋಟ ಮಾಡೋದು ಅಂತ ತೋರಿಸ್ತೀನಿ ನೋಡ್ರಿ ಪರೋಟ ಮಾಡೋಕ್ಕೆ ಈಸಿ ಆಗಲಿ ಅಂತಂದು ಈ ಥರ ಉಂಡೆಗಳು ಮಾಡಿ ಇಟ್ಕೊತೀನಿ ಆಮೇಲೆ ಜಲ್ದಿ ಬಡ ಬಡ ನಮಗೆ ಪರೋಟ ಮಾಡೋಕ್ಕೆ ಈಸಿ ಆಗತಿ ನೋಡ್ರಿ ಈಗ ಮಾಡೋಕ್ಕೆ ಈಸಿ ಆಗಲಿ ಅಂತೇಳಿ ನಾನು ಯಾವ ರೀತಿ ಉಂಡೆಗಳು ಮಾಡಿ ಇಟ್ಕೊಂಡಿದ್ದೀನಿ ಈಗ ಲಟ್ಟಿಸಿ ತೋರಿಸ್ತೀನಿ ನೋಡ್ರಿ ಈಗ ಹೆಂಗೆ ಲಟ್ಟಿಸೋದು ಅಂತಂದು ತೋರಿಸ್ತೀನಿ ನೀವು ದೊಡ್ಡ ಸೈಜ್ ಬೇಕಾದ್ರೆ ದೊಡ್ಡ ಸೈಜು ಲಟ್ಟಿಸ್ಕೋಬೋದು ಸಣ್ಣ ಸೈಜ್ ಬೇಕಂದ್ರೆ ಸಣ್ಣ ಸೈಜನ್ನು ಲಟ್ಟಿಸ್ಕೋಬೋದು ಮಾಡೋಕ್ಕೂ ಈಸಿ ಅನ್ನಿಸ್ತಾವೆ ನೋಡ್ರಿ ಈ ರೀತಿ ದೊಡ್ಡ ಸೈಜ್ದಲ್ಲಿ ಲಟ್ಟಿಸ್ಕೊಂಡು ತೋರಿಸ್ತೀನಿ ಇಷ್ಟು ತಿಳು ಅಂದರೆ ಇಷ್ಟು ತಿಳು ಆಗ್ಬೇಕು ಈಗ ಅದೇ ರೀತಿ ಇನ್ನೊಂದು ಲಟ್ಟಿಸಿ ತೋರಿಸ್ತೇನಂತೆ ನೋಡ್ರಿ ಅದೇ ರೀತಿ ಎಣ್ಣೆದು ಲಟ್ಟಿಸ್ಕೊಂಡೀನಿ ಈಗ ಇದನ್ನು ಬೇಯಿಸಿ ತೋರಿಸ್ತೇನಂತೆ ನೋಡ್ರಿ ಬೇಗ ಬೇಗ ಬೇಯಿಸ್ಲಿಕ್ಕೆ ಈಸಿ ಆಗಲಿ ಅಂತೇಳಿ ನಾನು ಒಂದು 5-6 ಪರೋಟನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಫಸ್ಟು ತೆವೆ ಇಟ್ಕೊಂಡಿದ್ದೀನಿ ತೆವೆ ಬಿಸಿ ಆಗಿದೆ ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಪರೋಟ ಹಾಕ್ತಾ ಇದ್ದೀನಿ ಆಮೇಲೆ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ನೋಡಿ ಕೆಳಗೆಲ್ಲ ಬೆಂದದ ಈಗ ನಾನು ಮತ್ತೆ ಸಿರಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಮತ್ತೆ ಎಣ್ಣೆನೂ ಹಚ್ಕೊಳ್ತಾ ಇದ್ದೀನಿ ನೀವು ಎಣ್ಣೆ ಬೇಡ ಅಂದ್ರೂ ತುಪ್ಪನಾದರೂ ಹಚ್ಕೋಬೋದು ನೋಡಿ ಎಲ್ಲನೂ ಚಂದಾಗ ಬೇಯ್ದಿದೆ ಈಗ ನಾನು ಇದನ್ನು ತೆಗಿತಾ ಇದ್ದೀನಿ ನೋಡಿ ಯಾವ ರೀತಿ ಬಂದದಂತೇಳಿ ಅದೇ ರೀತಿ ಇನ್ನೊಂದು ಪರೋಟನ ಬೇಯಿಸಿ ತೋರಿಸ್ತೀನಿ ನೋಡ್ರಿ ಮತ್ತೊಂದು ಪರೋಟ ಹಾಕಿದ್ನಲ್ಲ ಅದನ್ನು ಬೇಯಿಸ್ಕೊಂಡೀನಿ ನೋಡ್ರಿ ಎಷ್ಟು ಚೆನ್ನಾಗಿ ಬಂದ ಪರೋಟ ನೋಡಿ ಇವತ್ತಿನ ಸ್ಪೆಷಲ್ ಮೆಂತೆ ಪರೋಟ ರೆಡಿ ಅದಾವೆ ನೀವು ಮೊಸರು ಜೊತೆನಾದರೂ ತಿನ್ಬೋದು ಇಲ್ಲ ತುಪ್ಪ ಹಚ್ಕೊಂಡು ತಿನ್ಬೋದು ಎರಡಕ್ಕೂ ಕಾಂಬಿನೇಷನ್ ಸೂಪರ್ ಆಗಿರ್ತದೆ ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು